ಎಲ್ರಿಗೂ ನಮಸ್ತೆ, ನಾನು ಶ್ರೀಧರ್ ಬಿರಾದರ್. ಇವತ್ತಿನ ವಿಡಿಯೋದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತೀನಿ ನಾನು. ಟಾಪಿಕ್ ಏನಪ್ಪ ಅಂದರೆ ಬೆಸ್ಟ್ ಸ್ಟಡಿ ಸ್ಟ್ರಾಟಜಿ ಫಾರ್ ಎನಿ ಎಕ್ಸಾಮ್. ನೀವು ಹೈಸ್ಕೂಲ್ ವಿದ್ಯಾರ್ಥಿ ಆಗಿರ್ಬೋದು, ನೀವು ಕಾಲೇಜ್ ವಿದ್ಯಾರ್ಥಿ ಆಗಿರ್ಬೋದು, ಅಥವಾ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ವಿದ್ಯಾರ್ಥಿಗಳಿದ್ದರೂ ಕೂಡ ಒಂದಿಷ್ಟು ಬೇಸಿಕ್ ನಿಯಮಗಳನ್ನು ನೀವು ಪಾಲಿಸಬೇಕಾಗುತ್ತೆ. ಅದೇ ನಿಯಮಗಳ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡ್ತೀನಿ. ಅದಕ್ಕೆ ನಾನು ಸ್ಟಡಿ ಸ್ಟ್ರಾಟಜಿ ಅಂತ ಕರೀತೀನಿ. ರೈಟ್, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಫಸ್ಟ್ ಪಾಯಿಂಟ್ ನೋಡಿ, ದಿನಾಲೂ ಬರೆಯುವ ರೂಢಿ ಇಟ್ಟುಕೊಳ್ಳಬೇಕು. ಬರೆಯುವ ರೂಢಿ ಭಾಳ ಜನರಿಗಿಲ್ಲ, ಬರೀ ಓದ್ತೀರ. ಭಾಳ ಜನ ಏನು ಮಾಡ್ತೀರ, ಪೆನ್ ತೊಗೊಂಡು ಅಂಡರ್ಲೈನ್ ಮಾಡ್ತೀರ. ಹೌದ್ರಿ, 3 ಪೇಜ್ ಅಂಡರ್ಲೈನ್ ಮಾಡಿರ್ತೀರಿ, ನೀವು ಎಲ್ಲೋ ವಿಚಾರ ಮಾಡ್ತಿರ್ತೀರ. ಆಮೇಲೆ ಗೊತ್ತಾಗುತ್ತೆ 3 ಪೇಜ್ ಅಂಡರ್ಲೈನ್ ಮಾಡಿ ಅಂತೇಳಿ, ಮಾನಸಿಕ ಆಗ್ಬಿಡ್ತೀರಿ. ಭಾಳ ಡೇಂಜರ್. ಯಾವುದೋ ಒಬ್ಬ ನೋಡೋಣ, ಒಂದು ಉದಾಹರಣೆಗೆ, ಯಾವುದೋ ಒಂದು ಹುಡುಗ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದಾನೆ ಅನ್ಕೊಳ್ಳೋಣ, ಐ ಲವ್ ಯು ಅಂತ ಹೇಳಿದಾನೆ. ಅವಳು ನೋಡಿದ್ರೆ ರಿಜೆಕ್ಟ್ ಮಾಡಿದ್ದಾಳೆ. ಅವನು ಓದ್ತಿರ್ತಾನೆ, ಓದಬೇಕಾದ್ರೆ ಈಗ ಹುಡುಗಿ ನನಗೆ ಒಲ್ಲ ಅಂದ್ಲು, ಆಮೇಲೆ ಈ ಹುಡುಗಿಗೆ ಯಾರನ್ನು ಲವ್ ಮಾಡ್ತಾ ಇರ್ಬೋದು, ಅವಳಿಂದ ಯಾವ ಹುಡುಗ ಸುತ್ತ ಇರ್ಬೋದು, ಅವಳು ಎಲ್ಲಿರ್ಬೋದು, ಅವಳ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾನೆ 3 ಪೇಜ್ ಅಂಡರ್ಲೈನ್ ಮಾಡಿಬಿಟ್ಟಿರ್ತಾನೆ. ಆಮೇಲೆ ತೆಗೆದು ನೋಡ್ತಾನೆ, ಕಣ್ ತೆಗೆದು ನೋಡ್ತಾನೆ, ಮಾನಸಿಕ ಆಗ್ಬಿಡ್ತಾನೆ, ಜೀವನನೇ ಸಾಕಾಗ್ಬಿಡ್ತೈತಿ. ಸೊ ಹೀಗಾಗಿ ಒಂದು ಹೇಳ್ಬಿಡ್ತೀನಿ ನಿಮಗೆ, ನೀವು ಓದಬೇಕಾದ್ರೆ ನಿಮ್ಮ ಮೈಂಡು ಡಿಸ್ಟರ್ಬ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ಆದರೆ ಬರಿಬೇಕಾದ್ರೆ ಹೋಗಲ್ಲ. ಬರಿಬೇಕಾದ್ರೆ ನಿಮ್ಮ ಮೈಂಡ್ ಅಲ್ಲೇ ಇದ್ರೆ ಮಾತ್ರ ಬರೆಯೋಕ್ಕೆ ಸಾಧ್ಯ. ಬರೆಯೋದಂದ್ರೆ ಸುಮ್ಮನೆ ಯಾವುದೋ ಒಂದು ಬುಕ್ ನೋಡ್ಕೊಂಡು ಬರೆಯೋದಲ್ಲ, ನೀವು ಓದಿದ್ದನ್ನು ವಾಪಸ್ ಬರಿಬೇಕು. ಏನೂ ನೋಡ್ದೇನೆ ನೀವೇನು ಓದಿದಿರ ಇವತ್ತು, ಫಾರ್ ಎಕ್ಸಾಂಪಲ್ ಮೂಲಭೂತ ಹಕ್ಕುಗಳ ಬಗ್ಗೆ ಓದಿದ್ದೀರ, ಮೂಲಭೂತ ಹಕ್ಕುಗಳ ಬಗ್ಗೆ ಓದಿದಿರ ಅಂದಮೇಲೆ ಅದನ್ನು ಏನು ಓದಿದಿರೋ ಅದನ್ನು ಬರೆಯೋಕ್ಕೆ ಟ್ರೈ ಮಾಡಬೇಕು. ಆವಾಗಲೇ ನೀವು ಪರ್ಫೆಕ್ಟ್ ವಿದ್ಯಾರ್ಥಿಗಳಾಗೋದು. ಸೊ ದಯವಿಟ್ಟು ಬರೆಯುವ ರೂಢಿ ಇಟ್ಟುಕೊಳ್ಳಿ, ದಿನ ಬರೀಲೇಬೇಕು, ಅದು ನಿಜವಾದ ವಿದ್ಯಾರ್ಥಿಯ ಲಕ್ಷಣ. ಸೆಕೆಂಡ್ ಪಾಯಿಂಟ್, ಬಡ ಮತ್ತು ಮಧ್ಯಮ ವರ್ಗದವರಿಗೆ ಮೇಲೆ ಬರಲು ಏಕಮಾತ್ರ ಅಸ್ತ್ರ ಅಂದರೆ ಶಿಕ್ಷಣ. ನೋಡಿ, ನೀವು ಶಿಕ್ಷಣವನ್ನು ಯಾಕೆ ಕಲಿಬೇಕು? ಸರ್, ನಾವು ಇಷ್ಟೆಲ್ಲ ಯಾಕೆ ಓದಬೇಕಂತ ನಿಮಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಒಂದು ಹೇಳ್ಬಿಡ್ತೀನಿ. ನೋಡಿ, ನಮ್ಮ ಸಮಾಜದಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರು ಭಾಳ ಜನ ಇದ್ದೀವಿ, ಭಾಳ ಜನ ಇರ್ತಾರೆ. ಸೊ ಮಧ್ಯಮ ವರ್ಗ ಮತ್ತು ಬಡವರ್ಗಕ್ಕೆ ತುಂಬ ಮೇಲ್ಸ್ತರಕ್ಕೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಬೇಕಾದ್ರೆ ಶಿಕ್ಷಣ ಒಂದೇ ಅಸ್ತ್ರ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಒಬ್ಬ ದೊಡ್ಡ ಶ್ರೀಮಂತರ ಮಗ ಇದ್ರೆ ಅನ್ಕೊಳ್ಳೋಣ, ನಿಮಗೆ ಏನಾದರೂ ಒಂದು ಹೂಡಿಕೆಗೆ ದುಡ್ಡು ಸಿಗುತ್ತೆ, ಇನ್ವೆಸ್ಟ್ಮೆಂಟಿಗೆ ದುಡ್ಡು ಸಿಗುತ್ತೆ, ಅದನ್ನು ತೊಗೊಂಡೋಗಿ ನೀವು ಏನಾದರೂ ಬಿಸ್ನೆಸ್ ಮಾಡ್ಬೋದು. ಆದರೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹೂಡಿಕೆ ಮಾಡೋಕೆ ದುಡ್ಡೇ ಇರಲ್ಲ, ಭಾರಿ ಕಷ್ಟ. ಸೊ ನೀವು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಂದ್ರೆ ಶಿಕ್ಷಣ ಏಕಮಾತ್ರ ಅಸ್ತ್ರ ಅನ್ನೋದನ್ನು ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಧನ್ಯತೆ ಭಾವದಿಂದ ಶಿಕ್ಷಣವನ್ನು ಕಲಿಯಿರಿ. ಎಜುಕೇಷನ್, ಎಜುಕೇಷನ್ಗೆ ಭಾಳಷ್ಟು ರೆಸ್ಪೆಕ್ಟ್ ಕೊಡಿ, ಪುಸ್ತಕಗಳನ್ನು ಪ್ರೀತಿಸಿ, ನೀವು ಕ್ಲಾಸ್ಗಳನ್ನು ಪ್ರೀತಿಸಿ. ಸೊ ಧನ್ಯತಾ ಭಾವದಿಂದ ಕಲಿಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಶಿಕ್ಷಣ ಅನ್ನೋದು ಭಾಳ ಮುಖ್ಯ. ನೀವು ದೊಡ್ಡ ವ್ಯಕ್ತಿಗಳಾಗಲಿ, ಶಿಕ್ಷಣ ಆಗುವುದರಲ್ಲಿ ಶಿಕ್ಷಣ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಗುರಿ ಸ್ಪಷ್ಟವಾಗಿರಬೇಕು. ಏಮ್ ಭಾಳ ಸ್ಪಷ್ಟವಾಗಿರಬೇಕು. ಭಾಳ ಜನರಿಗೆ ಓದಕ್ಕೆ ಸರ್ ನನ್ನ ಮನಸ್ಸೇ ಬರಲ್ಲ, ನಾನು ಓದಿದ ನೆನಪುಳಿಯಲ್ಲ, ಈ ಥರ ಪ್ರಶ್ನೆಗಳು ಬರುತ್ತೆ. ಯಾಕೆ ಗೊತ್ತಾ, ನಿಮಗೆ ಗುರಿ ಸ್ಪಷ್ಟವಾಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು ಪಿ ಯು ಸಿ ಸೆಕೆಂಡ್ ಇಯರ್ಲಿ ಇದ್ದೀರಾ, ನಿಮಗೆ 90% ಮಾಡಬೇಕು ಅಂತ ಒಂದು ಸ್ಪಷ್ಟ ಗುರಿ ಇದ್ದರೆ ನಿಮಗೆ ಅದು ಓದಿಸ್ತೈತೆ, ನಿಮಗೆ ಓಡ್ತೀರ, ಬೆನ್ನತ್ತಿ ಓಡ್ತೀರ. ಸಪೋಸ್ ನೀವು PSI ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ನಾನು ಈ ಸಲ ಟಾಪ್ 10 ಲಿಸ್ಟಲ್ಲಿ ಟಾಪ್ 10 ಇರಬೇಕಂತ ಗುರಿ ಇದ್ದರೆ ನಿಮಗದು ಓದ್ಸಕ್ಕೆ ಹಚ್ಚುತ್ತೆ. ನಿಮಗೆ ಮಲ್ಕೊಂಡ್ರು ಅದೇ ನೆನಪಿರಬೇಕು, ಕುಂತರು ಅದೇ ನೆನಪಿರಬೇಕು, ಊಟ ಮಾಡಿದ್ರು ಅದೇ ನೆನಪಿರಬೇಕು. ಸೊ ಗುರಿ ಭಾಳ ಸ್ಪಷ್ಟವಾಗಿದ್ದಾಗ ವಿದ್ಯಾರ್ಥಿಗಳಿಗೆ ಸ್ಟಡಿ ಅನ್ನೋದು, ಅಧ್ಯಯನ ಅನ್ನೋದು ಕಷ್ಟ ಆಗಲ್ಲ. ದಯವಿಟ್ಟು ಗುರಿನ ಸ್ಪಷ್ಟವಾಗಿಟ್ಕೊಳ್ಳಿ. ಏ ಆದ್ರಾಯ್ತು, ಹೋದ್ರು ಆಯ್ತು, ಹಂಗೆ ಮಾತಾಡೋಂಗಿಲ್ಲ. ನೆಕ್ಸ್ಟ್, ಮೊಬೈಲ್ ಹತ್ತಿರ ಇರಬಾರ್ದು ನೋಡ್ರಿ. ಇವತ್ತಿನ ಜಗತ್ತಿನ ಅತ್ಯಂತ ದೊಡ್ಡ ಶತ್ರು ಅಂದರೆ ವಿದ್ಯಾರ್ಥಿಗಳಿಗೆ ಮೊಬೈಲ್. ಮೋಸ್ಟ್ ಡೇಂಜರಸ್, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಭಾಳ ಜನರ ಜೀವನ ಹಾಳು ಮಾಡ್ತಾ ಇದೆ. ದಯವಿಟ್ಟು ನೀವು ಓದಬೇಕಾದ್ರೆ ಮೊಬೈಲ್ ಮಾತ್ರ ಇರ್ಕೂಡ್ದು. ಮೊಬೈಲ್ ಅಂತೂ ಬಿಡೋಕ್ಕಾಗಲ್ಲ, ನಾನು ಮೊಬೈಲ್ ಬಿಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅಟ್ಲೀಸ್ಟ್ ಅದಕ್ಕೊಂದು ಟೈಮ್ ಟೇಬಲ್ ಹಾಕೋರಿ. ದಿವಸಕ್ಕೆ ಇಷ್ಟೇ ಈ ಸಮಯದಲ್ಲಿ ಮಾತ್ರ ವಾಟ್ಸಪ್ ನೋಡೋದು, ಈ ಸಮಯದಲ್ಲಿ ಮಾತ್ರ ಫೇಸ್ಬುಕ್ ನೋಡೋದು, ಎಲ್ಲ ಟೈಮಲ್ಲಿ ನೋಡೋಂಗಿಲ್ಲ. ಭಾಳ ಜನ ಏನು ಮಾಡ್ತಾರೆ, ಒಂದು 5 ನಿಮಿಷ ಓದ್ತೀರ ಮತ್ತು ವಾಟ್ಸಪ್ಪಿಗೆ ಬರ್ತೀರ, 5 ನಿಮಿಷ ಓದ್ತೀರ ಮತ್ತು ಫೇಸ್ಬುಕ್ಕಲ್ಲಿ ಏನಿದೆ ನೋಡ್ತೀರ. ಇಲ್ಲಿ ಓದೋದಕ್ಕಿಂತಲೂ ಅದು ನೋಡೋದೇ ಹೆಚ್ಚಿರ್ತದೆ. ಸೊ ದಯವಿಟ್ಟು ಓದಬೇಕಾದ್ರೆ ಮೊಬೈಲ್ ಸ್ವಿಚ್ ಆಫ್, ದೂರ ಇಟ್ಬಿಡಿ. ಈ ಫೇಸ್ಬುಕ್ ವಾಟ್ಸಪ್ ನೀವು ತೆಗೆದ್ರೆ ಇನ್ನೂ ಒಳ್ಳೆಯದು, ಅದು ಬೇಡೇ ಬೇಡ. ಸೋಷಿಯಲ್ ಮೀಡಿಯಾ ಮೋಸ್ಟ್ ಡೇಂಜರಸ್, ಭಾಳ ಜನರ ಜೀವನ ಹಾಳು ಮಾಡ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಭಾಳ ಗಮನ ಇರಲಿ. ಸೋಷಿಯಲ್ ಮೀಡಿಯಾ ತುಂಬ ಡೇಂಜರಸ್. ನಿಮಗೆ ಸ್ಟಡಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ಗ್ರೂಪ್ಗಳಿದ್ದರೆ ಅವನು ಮಾತ್ರ ಇಟ್ಕೋರಿ, ಉಳಿದು ಯಾವ ಇಟ್ಕೊಳಕ್ಕೆ ಹೋಗಬೇಡಿ. ಓಕೆನಾ, ಮೊಬೈಲ್ ಡೇಂಜರಸ್. ನೆಕ್ಸ್ಟ್ ನೋಡಿ, ಬೆಡ್ ಮೇಲೆ ಕುಳಿತು ಓದಬಾರದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾಳ ಜನ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಆಗಿರ್ಬೋದು ಅಥವಾ ಹಾಸಿಗೆ ನೀವು ಏನು ಮಲ್ಕೊಂತಿರಲ್ಲ, ಕೌದಿ ಮಲ್ಕೊಂತೀರ. ಕೆಲವರು ತಟ್ಟ ಹಾಸ್ಕೊಂಡು ಮಲ್ಕೊಂತೀರ, ತಟ್ಟ ಇರಲಿ ಏನೇ ಇರಲಿ, ಆ ಎದ್ದ ತಕ್ಷಣ ಅಲ್ಲೇ ಕೂತ್ಕೊಂಡು ಓದಬಾರ್ದು ನೋಡಿ. ಅದು ನಿಜವಾದ ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ, ಅದು ದರಿದ್ರ. ಎದ್ದ ತಕ್ಷಣ ನೀವು ಫ್ರೆಶ್ ಆಗಿ ಸ್ನಾನ ಮಾಡಿ ಓದಕ್ಕೆ ಕೊಡಬೇಕು.
ಟೇಬಲ್ ಚೇರ್ ಇಟ್ಕೊಂಡು ಕೂಡಬೇಕು, ಇಲ್ಲ ಸರ್ ನಮ್ಮ ಹತ್ರ ಟೇಬಲ್ ಚೇರ್ ಇಲ್ಲ ಅಂದರೆ ಕೆಳಗೆ ಕುತ್ಕೋರಿ, ನೆಲ ಮೇಲೆ ಕುತ್ಕೊಂಡು ಹೋದ್ರಿ, ನೆಲ ಮೇಲೆ ಕುತ್ಕೊಂಡು ಹೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಆ ಬೆಡ್ಡು ಹಾಸಿಗೆ ತೆಗೆದು ಬಿಸಾಕ್ಬೇಕು. ಮನೆಗೆ ಹಿರಿಯರು ಬೈತಾರೆ ನೋಡ್ರಿ, ಏಯ್ ಏನು ದರಿದ್ರ ಅದ್ರ ಮೇಲೆ ಕೂಡ್ಬೇಡ ಅಂತಾರೆ. ಮಲಗಕ್ಕೆ ಅಷ್ಟೇ ಯೂಸ್ ಮಾಡ್ಬೇಕಾದ್ರೆ ಬೆಡ್ನ, ನಾ ಫುಲ್ ಡೇ ಅದ್ರ ಮೇಲೆ ಕೂಡ್ತೀನಿ, ಅದ್ರ ಮೇಲೆ ಊಟ ಮಾಡ್ತೀನಿ, ಅದ್ರ ಮೇಲೆ ಓದ್ತೀನಿ. ಬೆಡ್ ಭಾಳ ಡೇಂಜರಸ್, ದರಿದ್ರ ಲೇಜಿ ನಿಮ್ಮನ್ನು ನಿಮ್ಮನ್ನು ಲೇಜಿ ಪರ್ಸನ್ ಆಗಿ ಮಾಡುತ್ತೆ. ದಯವಿಟ್ಟು ಹಾಸಿಗೆ ಮತ್ತು ಬೆಡ್ ದೂರ ಇಡಿ, ಅದ್ರ ಮೇಲೆ ಕುಂದು ಓದಬಾರ್ದು. ನೆಕ್ಸ್ಟ್ ಟೈಮ್ ಟೇಬಲ್ ಹಾಕ್ಕೊಳ್ಬೇಕು. ಭಾಳ ಜನರಿಗೆ ಇದೇ ಪ್ರಾಬ್ಲಮ್ ಇದೆ, ಟೈಮ್ ಟೇಬಲ್ ಮೇಂಟೈನ್ ಮಾಡೋದು. ಹಾಕಿರೋರು ಹಾಕೊಂತೀರ ಅದನ್ನು ಫಾಲೋ ಮಾಡೋದು. ಈಗ ನೋಡ್ರಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಐ ಎ ಎಸ್ ಆಫೀಸರ್ ಬೆಳಗ್ಗೆ ಎದ್ದ ತಕ್ಷಣವೇ ಪಿ ಎ ಕೇಳ್ತಾರೆ, ಪರ್ಸ್ನಲ್ ಅಸಿಸ್ಟೆಂಟ್ ಇರ್ತಾರಲ್ಲ, ಇವತ್ತೇನೇನಿದೆ ಸರ್, 8 ಗಂಟೆಗೆ ಈ ಕೆಲಸ ಇದೆ, 9 ಗಂಟೆಗೆ ಈ ಕೆಲಸ ಇದೆ, 11 ಗಂಟೆಗೆ ಆ ಫಂಕ್ಷನ್ ಇದೆ, 12 ಗಂಟೆಗೆ ಈ ಮೀಟಿಂಗ್ ಇದೆ. ಸೊ ನೋಡಿ, ಫುಲ್ ಡೇ ಬ್ಯುಸಿ ಇರ್ತಾರೆ. ಸೊ ಇದು ರಾಯಲ್ ಲೈಫ್ ಅಂದ್ರೆ ಅದಕ್ಕೆ ರಾಯಲ್ ಲೈಫ್ ಅಂತ ಕರೀತಾರೆ. ರಾಯಲ್ ಲೈಫ್ ಅಂದ್ರೆ ಏನು? ಹಾ, ಬಸ್ ಸ್ಟ್ಯಾಂಡ್ ಚಪ್ಪಲ್ ಕೇಳ ತಲೆ ಕೆಳಗೆ ಇಟ್ಕೊಂಡ್ಕೆ ಮೊಬೈಲ್ದಾಗ ಮ್ಯಾಚ್ ಕ್ರಿಕೆಟ್ ನೋಡ್ಕೊಂಡು ಕೂಡೋದಲ್ಲ. ವಾಟ್ ಈಸ್ ದ ರಾಯಲ್ ಲೈಫ್? ರಾಯಲ್ ಲೈಫ್ ಅಂದ್ರೆ ಫುಲ್ ಡೇ ಬ್ಯುಸಿ ಇರಬೇಕು, ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡಬೇಕು. ಅದಕ್ಕೆ ರಾಯಲ್ ಲೈಫ್ ಅಂತ ಕರಿತೀವಿ. ರಾಜ, ಒಬ್ಬ ಸಿ ಎಂ, ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಐ ಎ ಎಸ್ ಆಫೀಸರ್, ಒಬ್ಬ ಕೆ ಎ ಎಸ್ ಆಫೀಸರ್, ಅವರಿಗೆಲ್ಲ ಟೈಮ್ ಟೇಬಲ್ ಇರುತ್ತೆ. ಟೈಮ್ ಟೇಬಲ್ ಪ್ರಕಾರನೇ ಕೆಲಸ ಮಾಡಿದವರು, ಎದಕ್ಕೂ ಟೈಮ್ ಇರಲ್ಲ ಉಳಿದಿದ್ದಕ್ಕೆ. ಅದನ್ನ ಬಿಟ್ಟಿಗೆ ಇವು ನಮ್ಮ ಹೋದವೇ ಹಣಮಂದಿರ ಗುಡಿಯಲ್ಲಿ ಹಾಸಿಗೆ ತೊಗೊಂಡು ಮಕ್ಕೊಂಡೆ, ಬೆಳಗ್ಗೆ 9-10 ಗಂಟೆಗೆ ಎದ್ದು ಅಲ್ಲೇ 1 ಗಂಟೆ ಕೂತ್ಕೊಂಡು ಮಾತು ಹೇಳೋದು. ಬಿ ಜೆ ಪಿಯವರು ಏನು ಮಾಡಿದ್ರು, ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಜೆ ಡಿ ಎಸ್ನವ್ರು ಏನು ಮಾಡಿದ್ರು, 1 ಗಂಟೆ ಅಲ್ಲೇ ಕೂತು ಮಾತಾಡಿ ಜಗಳಾಡಿ ಹೊಡೆದಾಡ್ಕೊಂಡು ಮನೆ ಅಂಗಿ ಹರ್ಕೊಂಡು ಮನೆಗೆ ಬರೋದು. ಬಂದು ಸ್ನಾನ ಮಾಡಿ ಊಟ ಮಾಡಿ ಇನ್ನೇನು ಸಾಯಂಕಾಲ ಆಗುತ್ತೆ, ಮತ್ತು ಕ್ರಿಕೆಟ್ ಐ ಪಿ ಎಲ್ಲು ಅಥವಾ ವರ್ಲ್ಡ್ ಕಪ್ ಶುರು ಆಗುತ್ತೆ, ಮ್ಯಾಚ್ ನೋಡ್ಕೊತ ಕೂತ್ಬಿಡೋದು. ಇಷ್ಟೇ ಆಗೋದು. ನೀವು ಜೀವನದಲ್ಲಿ ರಾಯಲ್ ಆಗಿ ಬದುಕಬೇಕಾ, ಟೈಮ್ ಟೇಬಲ್ನೊಂದಿಗೆ ಬದುಕೋದನ್ನು ಕಲಿಯಿರಿ. ಐ ಎ ಎಸ್ ಆಫೀಸರು, ಕೆ ಎ ಎಸ್ ಆಫೀಸರು, ಸಿ ಎಮ್, ಪ್ರೈಮ್ ಮಿನಿಸ್ಟರು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಟೈಮ್ ಟೇಬಲ್ ಇಲ್ಲದೆ ಕೆಲಸ ಮಾಡೋದು. ಸೊ ನೀವೀಗ ನಿಮ್ಮ ಕೆಲಸ ಏನು ಅಧ್ಯಯನ ಮಾಡ್ತಾ ಇದ್ದಾರೆ, ಓದ್ತಿರ್ತಾರೆ, ಅಂದರೆ ನಿಮ್ಮ ಒಂದು ಟೈಮ್ ಟೇಬಲ್ ಇರಬೇಕು, ಆ ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡಬೇಕು. ಅದು ರಾಯಲ್ ಲೈಫ್ ಅಂತ ಕರಿತೀವಿ. ಸೊ ದಯವಿಟ್ಟು ಜೀವನದಲ್ಲಿ ಟೈಮ್ ಟೇಬಲ್ ಮೇಂಟೈನ್ ಮಾಡಿ, ಒಂದು ಡೈರಿ ಇಟ್ಕೊಳ್ಳಿ, ಬರ್ಕೊಂಡು ಹೋಗ್ಬೇಕು ಅದಕ್ಕೆಲ್ಲ. ಇವತ್ತು ಏನೇನು ಮಾಡಬೇಕು, ನಿಮಗೆ ಪಿ ಎ ಇರಲ್ಲ ಮತ್ತು ಪಿ ಎ ಎಲ್ಲಿ ಹುಡ್ಕೋತೋಗಿದೆ ಅಂದರೆ ನಿಮಗೆ ನೀವೇ ಪಿ ಎ, ಈಗ ನಿಮಗೆ ನೀವೇ ಟೈಮ್ ಟೇಬಲ್ ಹಾಕೋಬೇಕು. ನೆಕ್ಸ್ಟ್, ತಲೆಯಲ್ಲಿ ಯಾವುದೇ ದ್ವೇಷ ರಾಗಗಳು ಇರಬಾರ್ದು ನೋಡ್ರಿ. ಭಾಳ ಜನ ಏನು ಮಾಡ್ತಾರೆ, ದ್ವೇಷ ಇರುತ್ತೆ ತಲೆಯಲ್ಲಿ, ದ್ವೇಷ ಇದ್ದಾಗ ನಿಮ್ಗೆ ಓದೋಕ್ಕಾಗಲ್ಲ. ವಿದ್ಯಾರ್ಥಿ ಅಂದರೆ ನಿಮ್ಮ ಮೈಂಡು ಫ್ರೆಶ್ ಇರಬೇಕು. ಉದಾಹರಣೆಗೆ ತಗೋತೀನಿ, ಈಗ ಇಬ್ಬರು ಹುಡುಗರು ಇದ್ದಾರೆ, ರೂಮಲ್ಲಿ ಓದ್ತಾ ಇದ್ದಾರೆ ಅನ್ಕೊಳ್ಳೋಣ, ಧಾರವಾಡದಲ್ಲೂ ಬೆಂಗಳೂರಲ್ಲಿ ರೂಮಲ್ಲಿ ಓದ್ತಾ ಇದ್ದಾರೆ. ಅವನ ಫ್ರೆಂಡ್ ಪಿ ಎಸ್ ಐ ಆದ, ಬಟ್ ಇವನ್ನ ಆಗಲಿಲ್ಲ. ಅವಾಗ ಭಾಳ ಜನ ಏನು ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ನಾನು ರೂಮ್ಮೇಟ್ ಪಿ ಎಸ್ ಐ ಆಗಿದ್ದು ಖುಷಿ ಪಡೋದು ಭಾಳ ಕಡಿಮೆ, ಹೊಟ್ಟೆ ಕಿಚ್ಚು ಪಡೋರು ಭಾಳ ಜನ. ಸೊ ದಯವಿಟ್ಟು ಇದನ್ನು ಮಾಡಬಾರ್ದು. ಇದು ವಿದ್ಯಾರ್ಥಿಗಳ ಲಕ್ಷಣನೆಲ್ಲ ಅಪ್ರಿಷಿಯೇಟ್ ಮಾಡಿ, ಇನ್ನೊಬ್ಬರ ಸಾಧನೆಯನ್ನು ಗುರುತಿಸೋದನ್ನು ಕಲೀರಿ. ನೀವು ಯಾವಾಗ ದೊಡ್ಡವರಾಗ್ತಿರಿ ಗೊತ್ತಾ, ಇನ್ನೊಬ್ಬರ ಸಾಧನೆಯನ್ನು ಗುರುತಿಸ್ಬೇಕು. ಶಬಾಷ್. ಯಾಕಂದರೆ ಅವ್ರು ಬೆಳೆದ ವಾತಾವರಣ, ನೀವು ಬೆಳೆದ ವಾತಾವರಣ ವ್ಯತ್ಯಾಸ ಇರುತ್ತೆ. ಅವರು ಪ್ರಾಥಮಿಕ ಶಾಲೆಯಲ್ಲೋ ಒಳ್ಳೆ ಸ್ಕೂಲಲ್ಲಿ ಓದಿರ್ತಾರೆ, ಅಥವಾ ಸಿಟಿಯಲ್ಲಿ ಬೆಳೆದಿರ್ತಾರೆ, ನಿಮಗೇನೋ ಸಮಸ್ಯೆ ಇರತೈತಿ, ನೀವು ಅಷ್ಟು ಇಂಟೆಲಿಜೆಂಟ್ ಇರಲ್ಲ, ಏನು ಭಾಳಷ್ಟು ವಿಷಯಗಳಿರುತ್ತೆ. ಅವ್ನು ಪಾಸ್ ಆಗಿದಂದ ತಕ್ಷಣ ಅವ್ರ ಪರಿಶ್ರಮ ನಿಮಗಿಂತ ಜಾಸ್ತಿ ಇರ್ಬೋದು. ಸೊ ಇನ್ನೊಬ್ಬರ ಸಾಧನೆಯನ್ನು ಅಪ್ರಿಷಿಯೇಟ್ ಮಾಡೋದನ್ನು ಕಲೀರಿ. ನೀವು ಕೂಡ ಸಾಧನೆ ಮಾಡಬೇಕು. ಅವರು ಸೆಂಚುರಿ ಹೊಡೆದ್ರೆ ನೀವು ಡಬಲ್ ಸೆಂಚುರಿ ಹೊಡೀರಿ, ನಿಮಗೇನು ಬೇಡಂದರೆ. ಸೊ ದಯವಿಟ್ಟು ದ್ವೇಷ ರಾಗಗಳು ಒಳ್ಳೆಯದಲ್ಲ, ದ್ವೇಷ ರಾಗಗಳು ನಿಮ್ಗೆ ಓದೋಕ್ಕೆ ಏನು ಮಾಡುತ್ತೆ, ಡಿಸ್ಟರ್ಬೆನ್ಸ್ ಮಾಡುತ್ತೆ. ಇನ್ನೊಬ್ಬರ ಸಾಧನೆಗೆ ಶಭಾಷ್ ಅನ್ನೋದನ್ನು ಕಲೀರಿ. ಅವನು ಪಿ ಎಸ್ ಆಗಿದ್ದಾನೆ, ನೀವು ಡಿವೈಸ್ ಪಿ ಆಗ್ರಿ, ನಿಮಗೇನು ಬೇಡಂದ್ರೆ. ಅವ್ನು ಎಸ್ ಎಸ್ ಎಲ್ ಸಿಲಿ ನಿಮ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಾನ, ಪಿ ಯು ಸಿಲಿ ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿರಿ, ನಿಮಗ್ಯಾರು ಬೇಡಂದ್ರೆ. ಅವ್ನ ಕೈಯಲ್ಲೂ ಬ್ಯಾಟ್ ಇದೆ, ನಿಮ್ಮ ಕೈಯಲ್ಲೂ ಬ್ಯಾಟ್ ಇದೆ. ಅವ್ರು ಸೆಂಚುರಿ ಹೊಡೆದ್ರೆ ನೀವು ಡಬಲ್ ಸೆಂಚುರಿ ಹೊಡೀರಿ. ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಆದ್ರೆ ಹೊಟ್ಟೆ ಕಿಚ್ಚು ಅನ್ನೋದು ಭಾಳ ಡೇಂಜರಸ್, ಅದು ನಿಮ್ಮನ್ನೇ ಸಾಯಿಸುತ್ತೆ, ನಿಮ್ಗೆ ಓದಬೇಕಾದ್ರೆ ಡಿಸ್ಟರ್ಬ್ ಮಾಡುತ್ತೆ. ನೆಕ್ಸ್ಟ್, ನಿರಂತರ ಅಧ್ಯಯನ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ, ನಿರಂತರ ಅಧ್ಯಯನ ನೋಡಿ, ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಸೊ ಭಾಳ ಇಂಪಾರ್ಟೆಂಟ್ ನೋಡಿ ಇದು. ಈಗ ಏನು ಮಾಡ್ತೀರ ಭಾಳ ಜನ, ಒಂದು ವಾರ ಓದೋದು, ಒಂದು ವಾರ ಬಿಡೋದು, ಒಂದು ವಾರ ಓದಿ ಒಂದು ವಾರ ಬಿಟ್ಟುಬಿಟ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ವಿದ್ಯಾರ್ಥಿಗಳ ಪ್ರಮುಖ ಲಕ್ಷಣ ಅರ್ಥ ಮಾಡ್ಕೊಂಬಿಡಿ. ನೀವು ವಿದ್ಯಾರ್ಥಿಗಳಂದ್ರೆ ಸ್ಟಡಿ ನಿರಂತರ ಇರಬೇಕು, ಡೈಲಿ ಇರಬೇಕು. ನಿಮಗೆ ಅವತ್ತು ಹುಷಾರಿಲ್ಲ, ಜ್ವರ ಬಂದಿದ್ದಂದ್ರೆ ಒಂದು 2 ಗಂಟೆ ಆದರೂ ಅಧ್ಯಯನ ಮಾಡಬೇಕು ನಿರಂತರ. ಈಗ ಏನು ಮಾಡ್ತೀರಿ ಭಾಳ ಜನ, ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕನ್ಫರ್ಮ್ ಮಾಡೋಣ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮುಗಿತಿದ್ದಂಗೆ ಮತ್ತು 3 ತಿಂಗಳು ಬುಕ್ ಮುಟ್ಟದೇ ಇಲ್ಲ, ಮತ್ತು ಒಮ್ಮೆ ನೋಟಿಫಿಕೇಶನ್ ಬಂದಾಗೆ ಬರ್ತಾರೆ. ಹಂಗಾಗಿ ಭಾರಿ ಕಷ್ಟ ಆಗುತ್ತೆ, ಹಂಗೆ ಮಾಡಂಗಿಲ್ಲ. ಯಾಕಂದ್ರೆ ಎಲ್ಲ ಮರ್ತು ಹೋಗ್ಬಿಡ್ತೈತಿ. ನೀವು ಒಂದು ವಾರ ಗ್ಯಾಪ್ ಕೊಟ್ಟರೆ ಎಲ್ಲ ಮರ್ತು ಹೋಗ್ಬಿಡ್ತೈತಿ, ಭಾಳ ಡೇಂಜರಸ್, ವಾಪಸ್ ಬಂದು ಬುಕ್ ಹಿಡಿಯೋಕ್ಕಾಗಲ್ಲ. ಸೊ ದಯವಿಟ್ಟು ಒಂದು ತಿಳ್ಕೊಂಬಿಡಿ, ಇದು ನಿರಂತರ ಅಧ್ಯಯನ. ಅಧ್ಯಯನ ನಿರಂತರ ಯಾರು ಮಾಡ್ತಿರೋ, ನೀವು ಜೀವನದಲ್ಲಿ ಭಾಳ ಸಕ್ಸಸ್ಫುಲ್ ಆಗ್ತೀರಾ. ಅಟ್ಲೀಸ್ಟ್ ಅವತ್ತು ಏನು ಓದಿಲ್ಲ ಅಂದ್ರೆ 1 ಗಂಟೆ 2 ಗಂಟೆ 1 ಗಂಟೆ 2 ಗಂಟೆ ಆದರೂ ಓದೋ ರೂಢಿ ಇಟ್ಕೊಳ್ಳಿ. ಯಾಕಂದ್ರೆ ಅದು ನಿಮ್ಮ ಕಸಬು, ವಿದ್ಯಾರ್ಥಿಗಳ ಕಸಬೇ ಓದೋದು. ಸೊ ಅವತ್ತು ಏನೂ ಮಾಡಿಲ್ಲ ಅಂದ್ರೆ 1 ಗಂಟೆ 2 ಗಂಟೆ ಆದರೂ ಓದ ರೂಢಿ ಇಟ್ಕೋಬೇಕು, ನಮ್ಮ ಕಸಬು ಎಂದು ಬಿಡಬಾರ್ದು. ನೆಕ್ಸ್ಟ್, ಸ್ವಂತ ಅಧ್ಯಯನಕ್ಕೆ ಮಹತ್ವ ಕೊಡಿ. ಇದು ಭಾಳ ಜನರಿಗೆ ಸರಿಯಾಗಿ ಗೊತ್ತಿಲ್ಲ. ಸೆಲ್ಫ್ ಸ್ಟಡಿ ಅಂತ ಕರಿತೀರ. ಭಾಳ ಜನ ಏನು ಮಾಡ್ತೀರಾ, ಬರೀ ಕ್ಲಾಸ್ ನೋಡ್ತೀರಾ,
ಭಾಳ ಜನ ಕ್ಲಾಸ್ ನೋಡ್ತೀರ, ಭಾಳ ಜನ ಫ್ರೆಂಡ್ಸ್ ಕೂಡ ಚರ್ಚೆ ಮಾಡ್ತೀರ, ಅಷ್ಟೇ ಮಾಡ್ತೀರ, ಸೆಲ್ಫ್ ಸ್ಟಡಿ ಭಾಳ ಜನರಿಗೆ ಗೊತ್ತೇ ಇಲ್ಲ. ನಿಜವಾದ ವಿದ್ಯಾರ್ಥಿಯ ಲಕ್ಷಣ ಏನಂದರೆ ಸ್ವಂತ ಅಧ್ಯಯನ ಮಾಡಬೇಕು. ಅಟ್ಲೀಸ್ಟ್ ಡೈಲಿ 2 to 3 hours ಮಾಡಿದ್ರೆ ಸಾಕು ನೀವು. 2 to 3 hours ನೀವು ಸ್ವಂತ ಅಧ್ಯಯನ ಮಾಡಿದ್ರೆ ಅದರಲ್ಲಿರೋ ಒಂದು ಮಜಾನೇ ಬೇರೆ. ಯಾಕಂದರೆ ಕ್ಲಾಸ್ ಕೇಳೋದು ಈಸಿ, ಫ್ರೆಂಡ್ಸ್ ಕೂಡ ಡಿಸ್ಕಷನ್ ಮಾಡೋದು ಈಸಿ, ಆದರೆ ಕ್ಲಾಸ್ ಕೇಳೋದು ಭಾರಿ ಕಷ್ಟ. ಸಾರಿ, ಸ್ವಂತ ಅಧ್ಯಯನ ಮಾಡೋದು ಭಾರಿ ಕಷ್ಟ. ಕ್ಲಾಸ್ ಕೇಳೋದು ಈಸಿ, ಫ್ರೆಂಡ್ಸ್ ಕೂಡ ಚರ್ಚೆ ಮಾಡೋದು ಈಸಿ, ಆದರೆ ಸ್ವಂತ ಅಧ್ಯಯನ ಮಾಡೋದು ಭಾರಿ ಕಷ್ಟ. ಯಾವುದು ಕಷ್ಟ ಇದೆಯೋ ಅದೇ ಮಾಡ್ಬೇಕು ನೀವು, ಅಂದ್ರೇ ಸಕ್ಸಸ್ ಆಗೋದು ನೀವು. ಸ್ವಂತ ಅಧ್ಯಯನ ಮಾಡೋದಕ್ಕೆ ಭಾಳ ಏಕಾಗ್ರತೆ ಬೇಕು, ರೂಢಿ ಆಗಬೇಕು. 1 to 2 months ರೂಢಿ ಆಗಬೇಕು. ರೂಢಿ ಆದಮೇಲೆ ಅದು ನಿಮಗೆ ಹತ್ತತ್ತೆ, ಇಲ್ಲಾಂದ್ರೆ ಹತ್ತಲ್ಲ. ಸೆಲ್ಫ್ ಸ್ಟಡಿ ಅನ್ನೋದು ಭಾಳನೇ ಇಂಪಾರ್ಟೆಂಟು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೈಲಿ 2 to 3 hours ನೀವು ಮಾಡಲೇಬೇಕು. ನೆಕ್ಸ್ಟ್, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು. ನೀವು ಏನೇ ಓದಲಿ ನಿಮ್ಮ ಜೊತೆಗೆ ರೆಫರೆನ್ಸ್ಗೆ ಕ್ವಶನ್ ಪೇಪರ್ ಇರಲೇಬೇಕು ನೋಡಿ. ಅಂದ್ರೇ ನಿಮ್ಗೆ ನಾನು ಏನು ಓದ್ತಾ ಇದ್ದೀನಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ, ಇನ್ನೂ ಏನೇನು ಓದಬೇಕು, ಇದ್ರ ಮೇಲೆ ಹೆಂಗೆ ಕ್ವಶನ್ಸ್ ಬಂದಿದೆ. ಹಳೆ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಇವೆಲ್ಲ ನಿಮ್ಮ ಜೊತೆಗೆ ಇರಲೇಬೇಕು. ನೀವು ಇವತ್ತು ಯಾವುದೇ ಒಂದು ಚಾಪ್ಟರ್ ಓದಿದ್ರೆ ಆ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೆ ಏನೇನು ಕ್ವಶನ್ಸ್ ಬಂದಿದೆ ಅದನ್ನು ನೋಡಿಬಿಟ್ರೆ ನಿಮ್ಗೆ ಸ್ಟಡಿ ಮಾಡೋದ್ರಲ್ಲೂ ಭಾಳ ಖುಷಿ ಸಿಗುತ್ತೆ. ನೀವಿನ್ನೂ ಎಷ್ಟು ಓದಬೇಕು, ಏನು ಓದಬೇಕು, ಎಲ್ಲ ಕ್ಲಾರಿಫಿಕೇಷನ್ ಸಿಗುತ್ತೆ. ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು, ಫ್ರೆಂಡ್ಸ್ ಕಡಿಮೆ ಇರಲಿ. ನೀವು ನಿಜವಾಗ್ಲೂ ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಫ್ರೆಂಡ್ಸ್ ಇರಬಾರ್ದು ಆ್ಯಕ್ಚುಲಿ. ಆದರೆ ನಾನು ಈ ಥರ ಹೇಳಿದ್ರೆ ನಿಮಗೆ ಒಂಥರ ಅನ್ಸುತ್ತೆ, ಸರ್ ಹೆಂಗೆ ನೀನು ಹಿಂಗೆ ಮಾತಾಡ್ತಾರಂತೇಳಿ. ಎಲ್ಲ ಸಾಧಕರು ನೋಡಿ, ಅವ್ರು ಯಾರಿಗೂ ಫ್ರೆಂಡ್ಸೇ ಇಲ್ಲ. ಮಾರ್ಕ್ ಜುಕರ್ಬರ್ಗ್, ಮಾರ್ಕ್ ಜುಕರ್ಬರ್ಗ್ ಯಾರು ಸ್ನೇಹಿತರ ಇಲ್ಲ. ಎಲಾನ್ ಮಸ್ಕ್, ಹಿ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್. ಎಲಾನ್ ಮಸ್ಕ್ ಕೇಳಿದಿರ, ಟೆಸ್ಲಾ ಕಂಪ್ನಿ ಓನರು, ಸ್ಪೇಸ್ ಎಕ್ಸ್ ಕಂಪ್ನಿ ಓನರ್. ಎಲಾನ್ ಮಸ್ಕ್ಗೆ ಯಾರು ಫ್ರೆಂಡ್ಸೇ ಇಲ್ಲ. ಬಿಲ್ ಗೇಟ್ಸ್ಗೆ ಯಾರು ಫ್ರೆಂಡ್ಸ್ ಇಲ್ಲ. ಜೆಫ್ ಬೇಜೋಸ್ ಅಮೆಜಾನ್ ಕಂಪ್ನಿ ಓನರ್, ಅವ್ರಿಗೆ ಯಾರು ಫ್ರೆಂಡ್ಸ್ ಇಲ್ಲ. ನಾರಾಯಣ ಮೂರ್ತಿ ಅವ್ರಿಗೆ ಯಾರು ಫ್ರೆಂಡ್ಸ್ ಇಲ್ಲ. ಅಜಿಮ್ ಪ್ರೇಮ್ಸ್ಗೆ ಯಾರು ಫ್ರೆಂಡ್ಸ್ ಇಲ್ಲ. ಫ್ರೆಂಡ್ಸ್, ಇಟ್ಸ್ ಆಲ್ ಅಬೌಟ್ ಎ ಟೈಮ್ ಪಾಸ್. ನೀವನ್ನ ಭಾಳ ಜನ ಸಣ್ಣವರು ಇದ್ದಾರೆ, ನಿಮಗೆ ಅರ್ಥ ಆಗಲ್ಲ. ಓಕೆ, ನೀವು ಕಾಲೇಜ್ ಮುಗಿಯೋರಿಗೆ ಎಂಜಾಯ್ ಮಾಡ್ತೀರ, ಮಾಡಿ. ಸ್ನೇಹಿತರ ಜೊತೆಗೆಲ್ಲ ಎಂಜಾಯ್ ಮಾಡಬೇಕು ಸಣ್ಣವರಿದ್ದಾಗ, ಚಿಕ್ಕವರಿದ್ದಾಗ. ಒನ್ಸ್ ಯು ಫಿನಿಶ್ಡ್ ಯುವರ್ ಕಾಲೇಜ್ ಡೇಸ್, ಒಂದ್ಸಲ ನೀವು ಕಾಲೇಜನ್ನು ಮುಗಿಸ್ಕೊಂಡು ಹೊರಗಡೆ ಬಂದರೆ, ನನ್ನ ಫ್ರೆಂಡ್ಸ್ ಕೂಡ ದಾಂಡೇಲಿಗೆ ಹೋಗ್ತೀನಿ, ಫ್ರೆಂಡ್ಸ್ ಕೂಡ ನಾನು ಬಿಜಾಪುರ ಗೋಲ್ಗುಮ್ಮಟ್ ನೋಡೋಕೆ ಹೋಗ್ತೀನಿ, ಫ್ರೆಂಡ್ಸ್ ಕೂಡ ನಾನು ಲಾಲ್ಬಾಗ್ ನೋಡೋಕೆ ಹೋಗ್ತೀನಿ ಅಂದ್ರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಡಿಗ್ರಿ ಮುಗಿಯೋರ್ಗೂ ಮಾಡ್ಕೊಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಡಿಗ್ರಿ ಮುಗಿದ್ಮೇಲೆ ಎಲ್ಲ ಬಂದ್, ಫೋಕಸ್ ಆನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಫ್ರೆಂಡ್ಸ್ ಇದ್ದಷ್ಟು ಜಾಸ್ತಿ ಡಿಸ್ಟರ್ಬೆನ್ಸ್ ನಿಮಗೆ. ಬೇಕಾದ್ರೆ ನೀವೇ ನೋಡಿರಿ, ಸರ್ವೆ ಮಾಡಿರಿ, ರ್ಯಾಂಕ್ ಸ್ಟೂಡೆಂಟ್ಸ್ ನಿಮ್ಮ ಕಾಲೇಜಲ್ಲಿ, ನಿಮ್ಮ ಡಿಗ್ರಿಯಲ್ಲೆಲ್ಲ ನೋಡಿರಿ, ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಫ್ರೆಂಡ್ಸ್ ಇರಲ್ಲ, ಸಿಂಗಲ್ ಇರ್ತಾರೆ, ಒನ್ ಮ್ಯಾನ್ ಆರ್ಮಿ. ಫ್ರೆಂಡ್ಸ್ ಇದ್ರೂ ಕೂಡ ಕಡಿಮೆ ಇರಲಿ ನಿಮಗೆ, ತುಂಬ ಕಡಿಮೆ ಫ್ರೆಂಡ್ಸ್ ಇರಲಿ, ಆದರೆ ಫೋಕಸ್ ಆನ್ ಸ್ಟಡಿ ಮೇಲೆ ಭಾಳಷ್ಟು ಫೋಕಸ್ ಮಾಡಬೇಕಾಗುತ್ತೆ. ಇವಿಷ್ಟು ಒಂದಿಷ್ಟು ಟ್ರಿಕ್ಸು, ಎಲ್ಲ ಥರನಾದ ವಿದ್ಯಾರ್ಥಿಗಳು ಇದನ್ನು ಪಾಲನೆ ಮಾಡಲೇಬೇಕು. ಇದು ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತೊಗೊಂಡು ಬರುತ್ತೆ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು. ನಿಮಗೆ ಇದು ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನಿಮಗೆ ಯಾರಾದರೂ ಮತ್ತೆ ಪರಿಚಯದವರು ಸ್ಟೂಡೆಂಟ್ಸ್ಗಳಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ನನ್ನ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹತ್ತಿರದವ್ರು ಯಾರಾದರೂ ವಿದ್ಯಾರ್ಥಿಗಳಂತ ಇದ್ದರೆ, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದರೆ, ನಿಮಗೆ ಈ ವಿಡಿಯೋನ ಶೇರ್ ಮಾಡಬೇಕನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ಮತ್ತೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.